ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋ ಲೈನನ್ನು ನೀವು ನಂಬ್ತೀರಾ ನಂಬಲ್ವಾ? ಇಲ್ಲ, ಇತ್ತೀಚೆಗೆ ನನಗೆ ನಡೀತಿರೋ ಘಟನೆಗಳು ನೋಡಿದಾಗ ನಾನು ಒಳ್ಳೆಯವಳಾಗಿ ಇರಬಾರ್ದು ಅನಿಸುತ್ತೆ. ಸೊ ಪಾಪಿ ಚಿರಾಯು ಅಂತಾರಲ್ಲ, ಸೊ ಐ ಥಿಂಕ್ ಐ ಡೋಂಟ್ ನೋ ಇಫ್ ದಟ್ ಲೈನ್ ಇಸ್ ಟ್ರೂ. ಈ ರೀಸೆಂಟಾಗಿ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿದ್ರಿ, ರಾಜಾ ಹುಲಿ ಡೈಲಾಗ್ನ ರೀಕ್ರಿಯೇಟ್ ಮಾಡಿದ್ರಿ. ಎಸ್. ಸೊ ನಿಮ್ಮ ಡೈಲಾಗ್ನ ಅಲ್ಲಿ ನೋಡಿದ್ವಿ. ಈಗ ಒಂದು ರಾಜಾ ಹುಲಿಯಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗ್ಬೇಕಂತ. ಆ ಡೈಲಾಗ್ನ ಇಲ್ಲಿ ರೀಕ್ರಿಯೇಟ್ ಮಾಡ್ಬೋದಂತ ಲಾಸ್ಟ್ ಕೊನೆಯದಾಗಿ. ಡೆಫಿನೆಟ್ಲಿ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗ್ಬೇಕು. ಸೂಪರ್ 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 ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನನಗೆ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಫೈನಲ್ ಆಗಿ ಮೇಡಮ್, ಸಿನಿಮಾ 16th ರಿಲೀಸು. ನವೀನ್ ಅವ್ರಿಗೋಸ್ಕರ ಮತ್ತೊಮ್ಮೆ ಎಲ್ಲರ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕ್ಕೆ ನಾನೊಂದು ಕನ್ಫೆಸ್ ಮಾಡ್ಕೋತಿದ್ದೀನಿ. ನಮ್ಮ ಸಿನಿಮಾ ತತ್ಸಮ ತದ್ಭವ September 15 ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಎಲ್ಲ ಥಿಯೇಟರ್ಗಳಲ್ಲಿ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮಗೆ ಪಕ್ಕ ಖುಷಿಯಾಗಿದೆ ಅನ್ನೋದು ಗೊತ್ತಾಗ್ಬಿಡ್ತೀವಿ. ಇವಾಗ ನಾನು ಅಷ್ಟು ಹೇಗೆ ಹಾಕ್ಕೊಂಡು ಬಟ್ ಥ್ಯಾಂಕ್ ಯು, ಇಟ್ ವಾಸ್ ಅ ವೆರಿ ಗುಡ್ ಇಂಟರ್ವ್ಯೂ. ಥ್ಯಾಂಕ್ ಯು. I think one of the best interviews.